ಈಗ ಸುಪ್ರೀಂ ಕೋರ್ಟ್ ಕೇಸ್ ಇದೆ ಅಲ್ಲಿ ನೀವು ಪಾದಯಾತ್ರೆ ಮಾಡಿ ಈ ಶೋ ಮಾಡ್ತಿದಿರಲ್ಲ ಅಲ್ಲಿ ಪರಿಸ್ಥಿತಿ ಏನು ಮಾಡ್ತೀರಿ ಡ್ಯಾಮೇಜ್ ಏನು ಮಾಡ್ತೀರಿ ಯಾರು ನಿಮಗೆ ಪಾದಯಾತ್ರೆ ಮಾಡಿ ಅಂತ ಹೇಳಿ ನಿಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಈಗ ಮಾರ್ಗದರ್ಶನ ಕೊಟ್ಟರೆ ಯಾರು ಪಾದಯಾತ್ರೆ ಅಂತ ಕೆಲಸ ಆಗುತ್ತೆ ಅಂತ ಹೇಳಿ ಎಲ್ಲಾ ಪಾರ್ಟಿಯವರನ್ನು ಕರೀತಾವರಲ್ಲ ಚಿತ್ರನಟರುಗಳು ಎಲ್ಲಾ ಪಕ್ಷದವರು ಸಾಹಿತಿಗಳು ಧಾರ್ಮಿಕ ಧಾರ್ಮಿಕ ಗುರುಗಳು ಧಾರ್ಮಿಕ ಗುರುಗಳು ನಾನು ಈಗಲೂ ಸಹ ಹೇಳ್ತೀನಿ ಈ ಪಾದಯಾತ್ರೆಯಿಂದ ಕೆಲಸ ಆಗದಿದ್ರೆ ನಾಳೆ ಅವರ ಜೊತೆ ನಾನು ಹೋಗಲು ತಯಾರಾಗಿದ್ದೆ ಈ ಪಾದಯಾತ್ರೆಗೆ ಸಂಪೂರ್ಣವಾಗಿ ನಮ್ಮ ಪಕ್ಷ ಬೆಂಬಲ ಕೊಡಕ್ಕೆ ತಯಾರಾಗಿದ್ದೆ ಈ ಪಾದಯಾತ್ರೆಯಿಂದ ನಾವು ಎಸ್ಎಸ್ ಕಾಣ್ತೀವಿ ಮೇಕೆದಾಟ್ ಕಟ್ಟತಕ್ಕಂತದಕ್ಕೆ ಅಂತಕಂತದ್ದು ಅವರು ವಾಸ್ತವಾಂಶ ಇಟ್ಬಿಡ್ಲಿ ನಾನು ನಮ್ಮ ಕಾರ್ಯಕರ್ತರ ಕರೆ ಕೊಡ್ತೀನಿ ಹೋಗಿ ಅಂತ ಹೇಳಿ ಈ ಪಾದಯಾತ್ರೆ ಹೆಸರನ್ನ ನೀವು ಬಳಕೆ ಮಾಡಿ ನಮ್ಮ ಜನಗಳಿಗೆ ಇವತ್ತು ವಿಷ ಆಗ್ತಾ ಇದ್ದೀರಿ ನೀವು ಇದನ್ನೇ ನಾನು ಹೇಳ್ತಾ ಇರೋದು ಅದಷ್ಟೇ ಬೇರೆ ಇನ್ನೇನಿಲ್ಲ ಇನ್ನೇನಿದೆ ಅದರಲ್ಲಿ ಪಾಪ ಈಗ 12 ಗಂಟೆ ರಾತ್ರಿ ನೀರಿಲ್ಲ ಟ್ಯಾಂಕರ್ಗಳು ಸಾವಿರಾರು ಟ್ಯಾಂಕರ್ ದಿನ ರಾತ್ರಿ ಎಲ್ಲ ಪಂಪ ಟಿಎಂಸಿ ನೀರು ದೇವೇಗೌಡರು ಕೊಡದೆ ಹೋಗಿ ಇನ್ನೇನು ಪರಿಸ್ಥಿತಿ ಯಾವ ಷಡ್ಯಂತ್ರ ಅವರೇ ಹೇಳಬೇಕಪ್ಪ ನಾವು ಅಂತ ನೀಚ್ ಕೆಲಸ ಮಾಡೋರಲ್ಲ ಯಾಕೆ ಅಂದ್ರೆ ನನ್ನ ಮೇಲೆ 150 ಕೋಟಿ ಹಗರಣ ಬಂತು ನಾನು ಮುಖ್ಯಮಂತ್ರಿ ಆದ ಎರಡನೇ ತಿಂಗಳು ಅದಾದ ಮೇಲೆ 16 17 ತಿಂಗಳು ನಾನು ಮುಖ್ಯಮಂತ್ರಿ ಆಗಿದ್ದಲ್ಲ ಇವತ್ತು ಈ ರಾಜ್ಯದ ಅಧಿಕಾರಿಗಳು ಇವತ್ತು ಇದರಲ್ಲಿ ಇನ್ನೂ ಬಹಳ ಜನ ಬದುಕಿದ್ದಾರಲ್ಲ ನನ್ನ ಮೇಲೆ ಅಪಾಧ್ಯ ಮಾಡಿದ್ರು ಅಂತ ಹೇಳಿ 150 ಕೋಟಿ ಹಗರಣ ಅಂತ ಅವರ ಮೇಲೆ ನಾನೇನಾದರೂ ವೈಯಕ್ತಿಕವಾಗಿ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳತಕ್ಕಂತ ಕೆಲಸ ಒಂದು ಇಶ್ಯೂನಲ್ಲಿ ಮಾಡಿದ್ದೀನ ಪ್ರೂವ್ ಮಾಡೋದು ನಾವು ಈ ರಾಜ್ಯದಲ್ಲಿ ಎಂದೂ ಸಹ ಯಾರು ವೆಂಜೆನ್ಸ್ ಪಾಲಿಟಿಕ್ಸ್ ನಲ್ಲಿ ಹೋಗಿಲ್ಲ ಎಸ್ ಎಡರೊಕ್ಕರ ವಿರುದ್ಧ ಹೋರಾಟ ಮಾಡೋದು ಹಲವಾರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡದಂತ ದಾಖಲೆಗಳನ್ನು ಇಟ್ಟು ಹೋರಾಟ ಮಾಡೋದು ಈಗ ಇಲ್ಲಿ ಹೇಳ್ತಾರಲ್ಲ ಅದ್ಯಾವುದೋ ಬಿಟ್ಕಾಯಿಂದು ಬಿಜೆಪಿ ಲೀಡರ್ ಗಳೇ ನಮಗೆ ಹೇಳಿದ್ರು ಅವರೇ ನಮಗೆ ಮಾಹಿತಿ ಕೊಟ್ಟರು ಇಟ್ಟು ಕೊಟ್ಟಿದ್ರೆ ಇಟ್ರಪ್ಪ ಬಿಟ್ಕಾಯಿನ್ ಮಾಹಿತಿ ನಿಮ್ಮತ್ರ ಇದ್ರೆ ಬರೀ ಬಿಟ್ಕಾಯಿನ್ ಬಿಟ್ಕಾಯಿನ್ ಅಂದ್ರೆ ಏನಾಯ್ತು 40% ಕಮಿಷನ್ ಅಂದ್ರೆ ಏನಾಯ್ತು ಏನಿಲ್ಲ ಕಮಿಷನ್ ತಗೊಳ್ಳೇ ಇಲ್ವಾ ಒಂದು ದಾಖಲೆ ಕೊಟ್ಟಿದ್ರು ನೀವು ಇದ್ರೆ ಬಾ ಸೆಷನ್ ನಲ್ಲಿ ರೈಸ್ ಮಾಡಿ ನೀವು ಕಮಿಷನ್ ತಗೊಳ್ಳೇ ಇಲ್ವಾ ಬರೀ ಬಿಜೆಪಿ ರೈಸ್ ಮಾಡ್ಲಿಲ್ಲ ಬಿಟ್ಕಾಯಿನ್ ಬಿಟ್ಕಾಯಿನ್ ಅಂದ್ರೆ ಏನ್ ಬಿಟ್ಕಾಯಿನ್ ಈಗ ನಿಮ್ ಕೆಂಪಣ್ಣ ಹೋದ್ರೆ ಏನಾಯ್ತು ಯಾವ್ದು ಮರ್ಕಾವತಿಲೇ ಹೊಡೆದು ನಾನು ಅದಕ್ಕೋಸ್ಕರ ಈ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನನಗೆ ಶಿವಕುಮಾರ್ ಮೇಲೆ ನಾನೇನು ಅದು ಏನು ಅದು ಮಾಡಿದ್ರೆ ನನಗೇನು ಅದರ ಉಪಯೋಗ